ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಉಳಿದವ ಈ ಎಕ್ಸಾಮ್ಸ್ ಸಲುವಾಗಿ ಎಲ್ಲ ತರ ಕ್ವಶನ್ಸ್ ಗಳನ್ನ ನಾ ಏನು ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬಂದಿದ್ದೀನಿ ಇವತ್ತು ಒಂದಿಷ್ಟು ಕನ್ನಡ ಕ್ವಶನ್ಸ್ ಡಿಸ್ಕಸ್ ಮಾಡ್ಕೊತ ಬರೋನು ಇಪ್ಪತ್ತು ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಕೇಳ್ತಿರ್ತಾನೆ ಹಾಗಾದ್ರೆ ಕನ್ನಡ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಇವೆಲ್ಲ ಕ್ವೆಶನ್ಸ್ ಹೇಳ್ಕೊತ ಬಂದಿದ್ದೀನಿ ಎಲ್ಲೋ ಪ್ಲೇ ನಲ್ಲಿ ಸೀರಿಯಲ್ ಆಗಿ ನೀವೇನಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಪ್ಪ ಅಂದ್ರೆ ಅಷ್ಟು ತಪ್ಪ ಅಂದರೆ ಸೀರಿಯಲ್ ಆಗಿ ವೀಡಿಯೋಗಳು ಸಿಗ್ತವೆ ನೋಡ್ಕೊಡ್ರಿ ಇವತ್ತಿನ ಕ್ವಶನ್ಸ್ ಪೇಪರ್ ಒಳಗಡೆ ಯಾವ ಥರ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ ಅಂತೇಳಿ ಬರೋಣ ಹೊಳೆಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕ್ವಶನ್ಸ್ ಇದೆ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಇಲ್ಲಿ ಯ ಏನಾಯ್ತಪ್ಪ ಅಂದ್ರೆ ಆಗಮವಾಗಿ ಬಂತು ಹಾಗಾದ್ರೆ ಆಗಮ ಸಂಧಿ ಒಳಗಡೆ ನಾವು ಎರಡು ಪ್ರಕಾರ ಮಾಡ್ತೀವಿ ಎ ಒತ್ತಪ್ಪ ಅಂದ್ರೆ ಯಕಾರ ಆಗಮ ಸಂಬಂಧ ಸಂಧಿ ಮಗು ಪ್ಲಸ್ ಅನ್ನು ಮಗುವನ್ನು ಅಲ್ಲಿ ಓ ಬತ್ತು ಗಮ ಸಂಧಿ ಅಂತ ಕರಿತೀವಿ ಲೋಪ ಸಂಧಿ ಆದೇಶ ಸಂಧಿ ಆಗಲ್ಲ ಹಾಗಾದ್ರೆ ಆಪ್ಷನ್ಸ್ ಇಲ್ಲಿ ಎ ಬತ್ತು ಒಳೆಯಲ್ಲಿ ಹೀಗಾಗಿ ಏಕಾರಾಗಮ ಸಂಧಿ ಇನ್ನ ರೈತರು ಈ ಪದದ ಏಕವಚನ ರೂಪ ಯಾವುದು ಅಂತ ಕ್ವಶನ್ಸ್ ಇದೆ ರೈತರನ್ನ ನಾವು ಏಕವಚನದಲ್ಲಿ ಕರಿತೀವಿ ಹಾಗಾದ್ರೆ ರೈತ ರೈತ ರೈತರು ಅಂತೇಳಿ ನಾವು ಇದನ್ನು ಕರಿತೀವಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇನ್ನ ಕ್ವಶನ್ ನಂಬರ್ ಮೂರ್ ಏನಿದೆ ನೋಡ್ರಿ ಪಾಪು ಗಾಂಧಿ ಬಾಪು ಗಾಂಧಿ ಆದ ಕತೆ ಈ ಮಕ್ಕಳ ಕಾದಂಬರಿಯನ್ನು ಬರೆದ ಕವಿ ಯಾರು ಅಂತ ಕ್ವಶನ್ಸ್ ಇದೆ ನಾನು ನಿಮ್ಗೆ ಎಕ್ಸಾಮ್ ಮತ್ತು ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಕ್ವೆಶನ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ಕ್ವೆಶನ್ಸ್ನ ಹೇಳ್ತಿರ್ತಿರ್ತೇನೆ ಯಾಕಪ್ಪ ಅಂದ್ರೆ ನೀವು ಪಾಠಗಳನ್ನ ಕೇಳಿರ್ತಿರ್ತೀರಿ ಯಾವ ಯಾವ ಒಂದು ಪಾಠದ ಕವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಈ ಪಾಠವನ್ನು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಈ ಪಾಠವನ್ನು ಬರೆದ ಕವಿ ಯಾರು ಅಂತ ಈ ಥರ ಕ್ವಶನ್ಸ್ ಇರ್ತಾವೆ ಹೌದಾ ಪರಿವಿಡಿ ಒಳಗಡೆ ನಿಮ್ಗೆ ಕೊಟ್ಟಿರ್ತಾನ ಅದನ್ನ ನೋಡಿಕೊಂಡು ನನಗೆ ಇದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಕ್ವಶನ್ ನಂಬರ್ ಮೂರು ಓಕೆ ಇನ್ನ ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ ನಾಲ್ಕು ಮಳೆ ಪ್ಲಸ್ ಕಾಲ ಇದು ಡ್ಯಾಶ್ ಪದ ಅಂತ ಕ್ವಶನ್ಸ್ ಇದೆ ಮಳೆ ಪ್ಲಸ್ ಕಾಲ ಮಳೆಗಾಲ ಅಂತ ಕರಿತೀವಿ ಮಳೆಯ ಕಾಲ ಆಗಲ್ಲ ಮಳೆ ಕಾಲಾಗಲ್ಲ ಮಳೆಯ ಗಾಲ ಇಲ್ಲಿ ಮಳೆಯ ಗಾಲ ಅಂತಿದೆ ಹಾಗಲ್ಲ ಮಳೆ ಪ್ಲಸ್ ಕಾರ್ಕ ಗಕಾರ ಆದೇಶವಾಗಿ ಬರ್ತದೆ ಹಾಗಾಗಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನಮ್ಮ ಬಾಳು ಆರಕ್ಕೆ ಏರಲಿಲ್ಲ ಮೂರಕ್ಕೆ ಇಳಿಯಲಿಲ್ಲ ಅಂಥೇಳಿ ನಾವು ಕೂಡ ಆಡು ಭಾಷೆ ಒಳಗಡೆ ಒಂಥರ ಗಾದೆ ಮಾತ್ರ ರಿಲೇಟೆಡು ಕೂರ್ನ ಹೇಳ್ತಿರ್ತೀವಿ ಒಂದು ಆರು ಒಂಬತ್ತು ಮೂರು ನಮ್ಮ ಬಾಳು ಆರಕ್ಕೂ ಇರಲಿಲ್ಲ ಮೂರಕ್ಕೂ ಇಳಿಯಲಿಲ್ಲ ಅಂತೇಳಿ ಆಪ್ಷನ್ಸ್ ಡಿ ಇನ್ನು ದ್ವಿರುಪ್ತಿಗೆ ಉದಾಹರಣೆ ಕೊಡ್ರಿ ಅಂತ ಕ್ವಶನ್ಸ್ ಇದೆ ದ್ವಿರುಪ್ತಿ ಅಂದ್ರೇನು ಒಂದೇ ಅಕ್ಷರ ಎರಡು ಸಲ ಏನಾಗಬೇಕಪ್ಪ ಅಂದ್ರೆ ಪುನರಾವರ್ತನೆ ಆಗ್ಬೇಕು ಒಂದೇ ಶಬ್ದ ಅದನ್ನು ನಾವು ದ್ವಿರುಪ್ತಿ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಎಲ್ಲಾನು ಎಲ್ಲ ಎಡ್ ಸಲ ಆಗಿದೆ ಆಗಿದಾವಲ್ಲ ಅಂತೇಳಿ ನೀವು ಆ ಕ್ವಶನ್ಸ್ನ ಇಲ್ಲಿ ಬೇಗ ಬೇಗ ಎರಡು ಸತ್ತ ಐತಿ ಸರಾಸರ ಎರಡು ಸರ ಐತಿ ಜೂಳು ಜೂಳು ಎರಡು ಸಲ ಐತಿ ಪಟ ಪುಟನೇ ಎರಡು ಸರ ಐತಿ ನಿರುಕ್ತಿ ಅಂದ್ರೆ ಆ ಶಬ್ದಕ್ಕೆ ಎರಡು ಶಬ್ದಕ್ಕೇನ ಇರ್ಬೇಕಪ್ಪ ಅಂದ್ರೆ ಒಂದು ಅರ್ಥ ಇರ್ಬೇಕು ಎರಡೂ ಪದಗಳಿಗೆ ಅರ್ಥ ಇತ್ತಪ್ಪ ಅಂದ್ರೆ ಅವರನ್ನ ನಾವು ದುರುಕ್ತಿ ಅಂತ ಹೇಳ್ಕಿರ್ತೀವಿ ಒಂದು ವೇಳೆ ಅರ್ಥ ಇರ್ಲಿಕ್ಕಪ್ಪ ಅಂದ್ರೆ ಅವರನ್ನ ಅನುಕರಣ ವ್ಯಯಗಳು ಅಂತೇಳಿ ಕಿರ್ತೀವಿ ಹಾಗಾದ್ರೆ ಇಲ್ಲಿ ಬೇಗ ಬೇಗ ಇದಕ್ಕೆ ಅರ್ಥ ಇದೆ ಹೌದಾ ಹಾಗಾದ್ರೆ ಇದು ದ್ವಿರುಕ್ತಿಗೆ ಉದಾಹರಣೆ ಇನ್ನು ಸರಾಸರ ಸರಾಸರ ಅನ್ನೋಕೆ ಅರ್ಥ ಇಲ್ಲ ಇದನ್ನ ನಾವು ಅನುಕರಣೆ ಮಾಡಿ ಹೇಳ್ತೀವಿ ಹಾವು ಯಾವ ಥರ ಹೋಯ್ತು ಸರಾಸರನೇ ಹೋಯ್ತು ಇನ್ನು ಜುಳು 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 ಜುಳುಕು ಇದಕ್ಕೆ ಅರ್ಥ ಇಲ್ಲ ನದಿ ಯಾವ ಥರ ಹರಿತಾ ಇದೆ ಜುಳು ಜುಳು ಹರಿತಾ ಇದೆ ಅಂತ ಹೇಳ್ತೀವಿ ಆ ಗಾಳಿ ಯಾವ ಥರ ಬೀಸಿದ ಪಟ್ಟ ಪಟ್ಟನೇ ಈ ಥರ ನಾವು ಕೂಡ ಅನುಕರಣೆ ಮಾಡಿ ಹೇಳ್ತೀವಿ ಹಾಗಾದ್ರೆ ಮೂರು ಅನುಕರಣ ವಯಗಳು ಇದು ದ್ವಿರುಕ್ತಿಗೆ ಉದಾಹರಣೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಕ್ವಶನ್ ನಂಬರ್ ಏಳು ಹೌದಾ ಭಾವಸೂಚಕ ಚಿಹ್ನೆಗೆ ಇರುವ ಇನ್ನೊಂದು ಹೆಸರು ಏನು ಅಂತ ಕ್ವಶನ್ಸ್ ಇದೆ ಇಲ್ಲಿ ಭಾವಸೂಚಕ ಚಿಹ್ನೆಗೆ ಇರುವ ಇನ್ನೊಂದು ಹೆಸರು ಏನು ಅಂತ ಕ್ವಶನ್ಸ್ ಕೇಳಿದಾಗ ಅಲ್ಪ ವಿರಾಮ ಅರ್ಧ ವಿರಾಮ ಪ್ರಶ್ನಾರ್ಥಕ್ಕಲ್ಲ ಭಾವಸೂಚನೆಯನ್ನ ಸೂಚಕ ಚಿಹ್ನೆಯನ್ನ ಆಶ್ಚರ್ಯಪಟ್ಟಾಗ ಮಾತ್ರ ನಾವು ಕೂಡ ಏನು ಮಾಡ್ತೀವಪ್ಪ ಅಂದ್ರೆ ಬಳಸ್ತೀವಿ ಹೀಗಾಗಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನು ತತ್ಸಮ ತದ್ಭವಗಳು ಗೊತ್ತಿರ್ಬೇಕು ನಿಮಗೆ ಆರ್ಯ ಈ ಪದದ ತದ್ಭವ ರೂಪ ಯಾವುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ಕಾರ್ಯ ಎತ್ತಪ್ಪ ಅಂದ್ರೆ ಕಜ್ಜ ಹಾಕ್ತಿದೇವು ನಾವು ಇದು ಅಲ್ಲ ಆರ್ಯ ಪದದ ತದ್ಭವ ರೂಪ ಅಜ್ಜ ಹೀಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಆಗ್ತದೆ ಇದು ಇನ್ನು ಡ್ಯಾಶ್ ಕ್ವಶನ್ಸ್ ನೋಡ್ರಿ ಒಂಬತ್ತನೇ ಕ್ವಶನ್ಸ್ ಡ್ಯಾಶ್ ಬಹಳ ಒಳ್ಳೆಯವರು ಅಂತ ಕ್ವಶನ್ಸ್ ಇದೆ ಇದನ್ನ ನಾವು ಸರಿಯಾಗಿ ಫಿಲ್ ಮಾಡಬೇಕು ಅಲ್ಲಿ ಏನು ಹಾಕಿದ್ರಪ್ಪ ಅಂದ್ರೆ ಅದು ಒಂದು ಫುಲ್ ಫುಲ್ ಸೆಂಟೆನ್ಸ್ ಆಗ್ತದೆ ಒಳ್ಳೆಯವರು ಇದು ಬಹು ಹೆಚ್ಚನದಾಗ ಐತಿ ಅವು ಬಹಳ ಒಳ್ಳೆಯವರು ಹಾಗಾದ್ರೆ ಅವು ಅಂತೇಳಿ ಬರಕ್ಕೆ ಬರಲ್ಲ ಇಲ್ಲಿ ಒಳ್ಳೆಯವರು ಅಂತೇಳಿ ಪುರುಷ ಏನಪ್ಪ ಅಂದ್ರೆ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಾವೆ ಹಾಗಾದ್ರೆ ಇವರು ಬಹಳ ಒಳ್ಳೆಯವರು ಇವರು ಕೂಡ ಬಹು ಚೆಂದಾಗಿದೆ ಇದನ್ನು ಕೂಡ ಬಹು ಚೆಂದಾಗಿದೆ ಓಕೆ ಇದನ್ನ ಹೋಲ್ಡ್ ಮಾಡ್ರಿ ನೆಕ್ಸ್ಟ್ ಅವು ಬಹಳ ಒಳ್ಳೆಯವರು ಅವು ಬರೋಂಗಿಲ್ಲ ಇವನು ಬಹಳ ಒಳ್ಳೆಯವರು ಇದು ಏಕವಶನ್ ಐತಿ ಇದು ಬರೋಂಗಿಲ್ಲ ಹಾಗಾದ್ರೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಇವರು ಬಹಳ ಒಳ್ಳೆಯವರು ಇನ್ನು ಕ್ವಶನ್ ನಂಬರ್ ಹತ್ತು ಏನಿದೆ ನೋಡ್ರಿ ವರ್ಣಮಾಲೆಯಲ್ಲಿನ ವರ್ಗೀಯ ವ್ಯಂಜನಗಳ ಅಕ್ಷರಗಳು ಎಷ್ಟು ಯಾಶ್ ಅಕ್ಷರಗಳಿವೆ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳು ಎಷ್ಟುಪ್ಪ ಅಂತಂತಂದಾಗ ಅದರ ಅದರೊಳಗಡೆ ವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಕ್ವಶನ್ಸ್ ಕೇಳಿದಾಗ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಇಪ್ಪತ್ತೈದು ಇನ್ನು ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನ ಅಷ್ಟೇ ಅಲ್ಲದೆ ವ್ಯಂಜನಗಳನ್ನು ಕೇಳಿದಾಗ ಮೂವತ್ನಾಲ್ಕು ಸ್ವರಗಳು ಹದಿಮೂರು ಅಂತೇಳಿ ನಾವು ಕರಿತೀವಿ ಹಾಗಾದರೆ ನಮ್ಗೆ ಅವರ್ಗೀ ವ್ಯಂಜನಗಳು ಅಂತ ಕ್ವಶನ್ಸ್ ಕೇಳಿದ್ನಪ್ಪ ಅಂದ್ರೆ ಒಂಬತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು ಏರಳ ಅವಶೇಷ ಹಳತನ ಓಕೆ ವರ್ಗೀಯ ವ್ಯಂಜನ ಅಂತ ಕೇಳಿದಾರೆ ಟು ಹಿಡಿದು ಮಾತನ ನೆಕ್ಸ್ಟ್ ಕ್ವಶನ್ ಯೋಗವಾಹಗಳು ಎಸ್ ಯೋಗವಾಹಗಳು ಈ ವರ್ಣಮಾನೆಯಲ್ಲಿ ಕಂಡು ಬರುವಂಥ ಒಂದು ಅಕ್ಷರಗಳ ಗುಂಪು ಅಂತ ಕರಿತೀವಿ ಹಾಗಾದ್ರೆ ಈ ಯೋಗವಾಹಗಳು ಯಾವುವು ಒಟ್ಟು ಎಷ್ಟಿದಾವೆ ಅಂತಂದಾಗ ಎರಡು ಅಂತ ಕರಿತೀವಿ ಅಮ್ಮು ಮತ್ತು ಅಹಾ ಒಂದು ಅನುಸರ ಇನ್ನೊಂದು ವಿಸರ್ಗ ಹೀಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಸಂಗೊಳ್ಳಿ ರಾಯನನ್ನ ಗಲ್ಲಿಗೇರಿಸಿದಂತ ದಿನಾಂಕ ಯಾವುದು ಅಂತೇಳಿ ಇಲ್ಲಿ ಜನವರಿ ಇಪ್ಪತ್ತಾರು ಇರಬೇಕು ಹೌದಾ ಹುಟ್ಟಿದ್ದು ಆಗಸ್ಟ್ ಹದಿನೈದು ಆತನ ಗಲ್ಲಿಗೆರಿಸಿದ್ದು ಜನವರಿ ಇಪ್ಪತ್ತಾರು ಹಾಗಾದ್ರೆ ಇಲ್ಲಿ ಹನ್ನೊಂದು ತಿಂಗಳಿದೆ ಇದು ಆಗಲ್ಲ ಇದು ಒಂದಿದೆ ಇಪ್ಪತ್ತಾರು ಇಪ್ಪತ್ತಾರು ಇದಾವೆ ಇಲ್ಲಿ ಡೇಟ್ ನೋಡ್ರಿ ಹದಿನೆಂಟ್ನೂರ ಮೂವತ್ತ್ ಇದೆ ಇದು ಹದಿನೆಂಟುನೂರ ಹದಿಮೂರಿದೆ ಅವನು ಹದಿನೆಂಟ್ನೂರ ಮೂವತ್ತೊಂದರಲ್ಲಿ ಹೀಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನು ಒಂದು ಗಾದೆ ಮಾತ ಇದೆ ಇಲ್ಲಿ ಈ ಗಾದೆ ಮಾತನ್ನು ನೀವು ಕೇಳಿರ್ಬೇಕು ಡ್ಯಾಶ್ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಕ್ವಶನ್ಸ್ ಇದೆ ಹೌದಾ ಇಲ್ಲಿ ಜ್ಞಾನ ಸುಳ್ಳಾದರೂ ಗಾದೆ ಸುಳ್ಳಾಗದು ಆಗೋಲ್ಲ ಬುದ್ಧಿ ಸುಳ್ಳಾದರೂ ಗಾದೆ ಸುಳ್ಳಾಗೋದಲ್ಲ ರಾಮಾಯಣ ಸುಳ್ಳಾದರೂ ಗಾದೆ ಸುಳ್ಳಾಗೋದಲ್ಲ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಆಪ್ಷನ್ಸ್ ಇಲ್ಲಿ ಡಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಹದಿನಾಲ್ಕು ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದಕ್ಕೆ ಉದಾಹರಣೆ ಪದಕ್ಕೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ಇದೆ ಸಪ್ತಮಿ ಸಪ್ತಮಿ ಏನು ಹೇಳ್ತದೆ ಸಪ್ತಮಿ ಅಲ್ಲಿ ಹೇಳ್ತದೆ ಹಾಗಾದರೆ ಮರಗಳಿಂದ ಇಲ್ಲಿಯಿಂದ ಬಂತು ಹಾಗಾದರೆ ಇದು ಅಲ್ಲ ಮರಗಳು ಇಲ್ಲಿ ಹೂ ಬಂತು ಮರದ ಅ ಬತ್ತಿಲ್ಲಿ ಸಪ್ತಮಿ ಅಲ್ಲಿ ಬರ್ಬೇಕು ಮರದಲ್ಲಿ ಅಲ್ಲಿ ಬಂತ ಹಾಗಾದರೆ ಆಪ್ಷನ್ ಡಿ ರೈಟ್ ಆನ್ಸರ್ ಭೂಮಿ ಇಳೆ ಆಕಾಶ ಪೃಥ್ವಿ ಈ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕ್ವಶನ್ಸ್ ಇದೆ ಗುಂಪಿಗೆ ಸೇರಿದ ಅಂದ್ರೆ ಭೂಮಿ ಅಂದ್ರೆ ಒಂದೇ ಇಳೆ ಅಂದ್ರೆ ಒಂದೇ ಪೃಥ್ವಿ ಅಂದ್ರೆ ಒಂದೇ ದರೆ ಅಂದ್ರೆ ಒಂದೇ ಸಾಕಷ್ಟು ಹೆಸರಿದವೆ ಭೂಮಿಗೆ ಇಲ್ಲಿ ಆಕಾಶ ಅನ್ನೋದು ಡಿಫ್ರೆಂಟ್ ಹಾಗಾದ್ರೆ ಇದು ಗುಂಪಿಗೆ ಸೇರಿದ ಪದ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಇನ್ನು ಮತ್ತಿಲ್ಲೇ ಮತ್ತೆ ರಿಪೀಟ್ ಆಗಿತ್ತು ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಒಟ್ಟು ಅಕ್ಷರಗಳ ಸಂಖ್ಯೆ ನಾವು ನಲ್ವತ್ತೊಂಬತ್ತು ಅಂತೇಳಿ ನಾವು ಕರಿತೀವಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಇನ್ನೇಗೆ ಅದರ ಬಗ್ಗೆ ಹೇಳಿದ್ದೀನಿ ನೋಡ್ಕೊಡ್ರಿ ಇನ್ನು ಆಯ್ಕೆಗಳಲ್ಲಿ ಮಹಾಪ್ರಾಣ ಅಕ್ಷರಗಳ ಗುಂಪು ಮಹಾಪ್ರಾಣಾಕ್ಷರಗಳೇನು ಇಲ್ಲಿ ಅಲ್ಪ ಪ್ರಾಣಗಳ ಹತ್ತು ಮಹಾಪ್ರಾಣಗಳ ಹತ್ತು ಅಂತ ಕರಿತೀವಿ ಅನುನಾಶಕಗಳು ಐದು ವರ್ಗೀಯ ವ್ಯಂಜನಗಳಲ್ಲಿ ನಿಖುರ ಮೂರು ಭಾಗಗಳಲ್ಲಿ ಮಾಡ್ತೀವಿ ಹಾಗಾದರೆ ಮಹಾಪ್ರಾಣಾಕ್ಷರಗಳೇನು ಒಂದು ಮತ್ತು ಮೂರನೇ ಅಕ್ಷರ ಕಂಬ ಸಾಲುಗಳ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳನ್ನು ಕೇಳ್ತೀವಿ ಹಾಗಾದ್ರೆ ದೊಡ್ಡ ಅಕ್ಷರ ಇರಬೇಕು ಹೌದಾ ಸ್ವಾರಿ ಮಹಾಪ್ರಾಣಾಕ್ಷರ ಅಲ್ಪಪ್ರಾಣ ಒಂದು ಮತ್ತು ಮೂರು ಮಹಾಪ್ರಾಣಾಕ್ಷರಗಳು ಎರಡು ಮತ್ತು ನಾಲ್ಕನೇ ಸಾಲು ಇಲ್ಲಿ ಮಹಾಪ್ರಾಣ ಕೇಳಿದಾರಲ್ಲ ಮಹಾಪ್ರಾಣ ಅಂದ್ರೆ ದೊಡ್ಡ ಖ ಛ ಇದು ಟ ಆಗಬೇಕು ಟ ಥ ಫ ಹಾಗಾದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್ ಇದು ಗ ಜ ಡ ಇದು ಕ ತಪ ಅ ಐ ಯು ಹುಷಾರಗಳಿದವು ತೆಗೆದು ಬಿಡ್ರಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೋಡ್ರಿ ರೂಢನಾಮ ಪದಕ್ಕೆ ಉದಾಹರಣೆ ಯಾವುದು ಅಂತೇಳಿ ಹೌದಾ ರೂಢನಾಮ ಪದ ಅದು ರೂಢಿಯಿಂದ ಬಂದಿರಬೇಕು ಇಲ್ಲಿ ನದಿ ಎಸ್ ನದಿ ಇಸ್ ದ ರೂಢನಾಮ ಪದ ಯಾಕಪ್ಪ ಅಂದ್ರೆ ರೂಢಿಯಿಂದ ಬಂದಿದೆ ನದಿ ಅಂತ ಕರೆದಿದ್ದೀವಿ ಹಳ್ಳ ಅಂತ ಕರೆದಿದ್ದೀವಿ ಸಮುದ್ರ ಅಂತ ಕರೆದಿದ್ದೀವಿ ಇವೆಲ್ಲ ರೂಢಿಯಿಂದ ಬಂದಿದ್ದು ಬೆಟ್ಟ ಅಂತ ಕರೆದಿದ್ದೀವಿ ಗುಡ್ಡ ಅಂತ ಕರೆದಿದ್ದೀವಿ ಪರ್ವತ ಅಂತ ಎಲ್ಲ ರೂಢಿಯಿಂದ ಬಂದಿದ್ದು ಇವ್ಕ ಯಾವುದೇ ಹೆಸರಿಲ್ಲ ಅದೇ ಕಾವೇರಿ ನದಿ ಅಂದ್ರೆ ಅದು ಅಂಕಿತನಾಮ ಆಗ್ತದೆ ಹಾಗಾದ್ರೆ ನದಿ ನಾವು ಯಾವ ನದಿ ಗೊತ್ತಿಲ್ಲ ಹಾಗಾದ್ರೆ ಇದು ರೂಢಿಯಿಂದ ಬಂದಿದ್ದು ಆಪ್ಷನ್ ಎ ರೈಟ್ ಆನ್ಸರ್ ಗಂಗಾ ಇದಕ್ಕೆ ಹೆಸರಿದೆ ಅಂಕಿತನಾಮ ರೋಗಿ ಇದು ಅನ್ವರ್ತಕ ನಾಮ ರೋಗಿ ಯಾರ ರೋಗಿ ಗೊತ್ತಿಲ್ಲ ಒಟ್ಟ ರೋಗಿ ತನ ಅನ್ವರ್ತಕ ನಾಮ ಯೋಗಿ ಕೂಡ ನಾಮ ನೆಕ್ಸ್ಟ್ ಕ್ವಶನ್ಸ್ ದೆಸೆಯಿಂದ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯ ಆಗಿದೆ ಅಂತ ಕ್ವಶನ್ಸ್ ಇದೆ ದೆಸೆಯಿಂದ ಹೌದಾ ಪ್ರಥಮ ಉ ದ್ವಿತೀಯ ಇಂದ ಚತುರ್ಥಿ ಗೆ ಪಂಚಮಿ ದಶೆಯಿಂದ ಹಾಗಾದರೆ ಆಪ್ಷನ್ ಬಿ ರೈಟ್ ಆನ್ಸರ್ ಸಪ್ತಮಿ ಅಲ್ಲಿ ಆಗ್ತದೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಇನ್ನು ಕೊನೆಯ ಪ್ರಶ್ನೆ ಕಲಿ ಪದದ ಅರ್ಥ ಕಲಿ ಈ ಪದದ ಅರ್ಥ ಅಂತ ಬಂದಾಗ ಇಲ್ಲಿ ತಾಪ ಆಗಲ್ಲ ಹೇಡಿ ಆಗಲ್ಲ ಕೋಪ ಆಗೋಲ್ಲ ಕಲಿ ಇದನ್ನ ವೀರ ಅಂತೇಳಿ ಕಲಿ ವೀರ ಈ ಥರ ನಾವು ಕೂಡ ಅರ್ಥ ಕೊಡಬಹುದು ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಓಕೆ ಒಂದು ಕ್ವಶನ್ಸ್ನ ನಾನು ನಿಮ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋಂತೇಳಿದೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಎಲ್ಲಾ ಎಲ್ಲ ಥರ ಕ್ವಶನ್ಸ್ಗಳನ್ನು ನಾನು ಬಿಡಿಸಿದ್ದೀನಿ ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗ್ತವೆ ಒಳ್ಳೆಯದಾಗಲಿ ಓಕೆ ಥ್ಯಾಂಕ್ ಯು